ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೂಪರ್ ಸಿಂಪಲ್ ರೆಸಿಪೀಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶೋಭಾ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರುವಂಥ, ಆರೋಗ್ಯಕ್ಕೆ ದೇಹಕ್ಕೆ ಎರಡಕ್ಕೂ ಶಕ್ತಿ ಕೊಡುವಂಥ ನುಗ್ಗೆ ಸೊಪ್ಪು ಉಪ್ಪೆಸರು ಜೊತೆಗೆ ಹಸಿರು ಮೆಣಸಿನ್ಕಾಯಿ ಖಾರನ ಯಾವ ರೀತಿ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತಿದ್ದೀನಿ. ಮತ್ತು ನುಗ್ಗೆ ಸೊಪ್ಪಿಂದ ಎರಡು ರೀತಿ ಪಲ್ಯಗಳನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಆಗಿದ್ರೆ ಈ ನುಗ್ಗೆ ಸೊಪ್ಪು ಉಪ್ಪೆಸರನ್ನ ಯಾವ ರೀತಿ ಮಾಡೋದಂತ ಶುರು ಮಾಡೋಣ. ಇಲ್ಲಿ ನಾನು ಬೇಳೆನ ಬೇಯಿಸ್ಕೊಳೋದಕ್ಕೆ ಒಂದು ಪಾತ್ರೆಗೆ 6-7 ಕಪ್ ಆಗುವಷ್ಟು ನೀರನ್ನು ಹಾಕೊಂತಿದ್ದೀನಿ. ನಾನಿಲ್ಲಿ ಮಾಡ್ತಿರುವಂತ ಕ್ವಾಂಟಿಟಿ ಬಂದು ಒಂದು 5-6 ಜನ ಆರಾಮಾಗಿ ಊಟ ಮಾಡ್ಬೋದು. ಸೊ ಅದರಿಂದ ಒಂದು 6-7 ಕಪ್ ನೀರನ್ನು ಹಾಕೊಂಬಿಟ್ಟು ಅವು ನೀರು ಮಳ್ಳೋದಕ್ಕೆ ಶುರು ಆದ್ಮೇಲೆ ಒಂದು 3/4 ಕಪ್ ಅಷ್ಟು ಬೇಳೆನ ನಾನಿಲ್ಲಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಹಾಕೊಂತಿದ್ದೀನಿ. ನೀವು ಬೇಕಿದ್ರೆ ಕುಕ್ಕರಲ್ಲೂ ಸಹ ಕೂಗಿಸ್ಕೊಂಬೋದು, ಒಂದೇ ಒಂದು ಕೂಗು ಕೂಗಿಸ್ಕೊಳ್ಳಿ. ಆದರೆ ಅದು ಸ್ವಲ್ಪ ಗಟ್ಟಿನೇ ಇರಬೇಕು, ಬೆಂದಾಗ ಕೈಯಿಂದ ಹಿಂಗೆ ಚುಮ್ಕಿದಾಗ ಸ್ವಲ್ಪ ಗಟ್ಟಿನೇ ಇರಬೇಕು ಬೇಳೆ. ಸೊ ಆ ಥರ ನಾವು ಇಲ್ಲಿ ಬೇಯಿಸ್ಕೊಬೇಕು. ನೋಡಿ, ಬೇಳೆ ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಉಪ್ಪೆಸರು ಖಾರನ ಮಾಡ್ಕೊಳ್ಳೋಣ. ಬನ್ನಿ, ಇಲ್ಲಿ ನಾನು ಒಂದು ಪ್ಯಾನ್ಗೆ ಒಂದು 10-12 ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ನೋಡಿ, ಹಾಕೊಂಬಿಟ್ಟು ಉರಿನ ಮೀಡಿಯಂ ಹೀಟಲ್ಲಿ ಇಟ್ಕೊಂಡು ಹಸಿರು ಮೆಣಸಿನ್ಕಾಯಿ ಮೇಲ್ಗಡೆ ಸ್ವಲ್ಪ ಚುಕ್ಕಿ ಚುಕ್ಕಿ ಬರುತ್ತಲ್ಲ, ಬಿಳಿ ಬಿಳಿ ಚುಕ್ಕಿ, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಬೇಕು. ನೀವು ಬೇಕಿದ್ರೆ ಒಣಮೆಣಸಿನ್ಕಾಯಲ್ಲೂ ಸಹ ಮಾಡ್ಕೊಬೋದು. ಒಣಮೆಣಸಿನ್ಕಾಯಲ್ಲಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಅದ್ರದ್ದು ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ಅದನ್ನ ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಫುಲ್ಲು ತಣ್ಣು ಮಾಡ್ಕೊಂಬಿಟ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ನೋಡಿ, ಹಾಕೊಂಬಿಟ್ಟು ಇದ್ರ ಜೊತೆಗೆ ಒಂದು ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಕೊಂಬಿಟ್ಟು ಹಾಕೊಂಡಿದ್ದೀನಿ. ಮತ್ತೆ ಒಂದು 10-12 ಮೆಣಸಿನ ಕಾಳನ್ನ ಹಾಕೊತಿದ್ದೀನಿ, ಕರಿಮೆಣಸು, ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಬಿಟ್ಟು ಉಪ್ಪನ್ನು ಹಾಕೊಳ್ಳಿ. ಮತ್ತೆ ಒಂದು ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕೊಳ್ಳಿ. ನೀರು ತುಂಬ ಜಾಸ್ತಿ ಹಾಕೊಳೋದಕ್ಕೆ ಹೋಗ್ಬೇಡಿ. ನೋಡಿ, ಹಾಕೊಂಬಿಟ್ಟು ತರತರಿಯಾಗಿ ರುಬ್ಕೊಬೇಕು. ಮತ್ತೆ ಇಲ್ಲಿ ನಾನು ಈ ಖಾರಕ್ಕೆ ಯಾವುದೇ ಹುಣಸೆಹಣ್ಣನ್ನು ಹಾಕ್ಲಿಲ್ಲ. ನೀವೇನಾದರೂ ಬೇಕಿದ್ರೆ ಸ್ವಲ್ಪ ಒಂದು ನಿಮ್ಮ ಕಿರ್ಬೆಳ್ ಗಾತ್ರದಷ್ಟು ನಿಂಬೆಹಣ್ಣನ್ನು ಹಾಕೊಂಬಿಟ್ಟು ನೋಡಿ ಈ ಥರ ತರತರಿಯಾಗಿ ರುಬ್ಕೊಳ್ಳಿ. ನೋಡಿ, ರುಬ್ಕೊಂಬಿಟ್ಟು ಇಲ್ಲಿ ನಾನು ಒಂದು ಬೌಲ್ಗೆ ಹಾಕೊಂಬಿಟ್ಟು ಇಟ್ಕೊತಿದ್ದೀನಿ. ನೋಡಿ, ಈ ಥರ ಹಾಕೊಂಡಾದ್ಮೇಲೆ ನೀವು ಇದನ್ನು ಒಂದು 15-20 ದಿನ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟು ಉಪಯೋಗಿಸ್ಕೊಬೋದು. ನೀವು ಬೇರೆ ಯಾವುದೇ ಉಪ್ಪೆಸರಿಗಾದ್ರೂ ಹಾಕೊಂಬೋದು. ಮತ್ತು ಪಲ್ಯಗಳು ಮಾಡಿದ್ರೆ ಪಲ್ಯಗಳಿಗೂ ಹಾಕೊಂಬಿಟ್ಟು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಖಾರ ಎಲ್ಲ ರೆಡಿ ಆಯಿತು. ಇವಾಗ ಇಲ್ಲಿ ಕಾಳು ಬೆಂದಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಬೇಳೆ ನಿಮಗೆ ಯಾವ ರೀತಿ ಬೇಯಬೇಕು ಅಂತ ಅಂದರೆ ಒಂದು ಸ್ವಲ್ಪ ಹಿಂಗೆ ಬೆರಳಲ್ಲಿ ಚುಮುಕಿ ನೋಡಿದಾಗ ಅದು ಜಸ್ಟ್ ಹಿಂಗೆ ಸ್ಮ್ಯಾಶ್ ಆಗಬೇಕು, ಆದರೆ ಗಟ್ಟಿನೇ ಇರಬೇಕು. ಇವಾಗ ಇಲ್ಲಿ ನೋಡ್ತಿದ್ದೀರಲ್ಲ, ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಸೊ ಈ ಥರ ಬೇಳೆನ ಬೇಯಿಸ್ಕೊಬೇಕು. ನೋಡಿ, ಈ ಥರ ಬೇಯಿಸ್ಕೊಂಡಾದ್ಮೇಲೆ ನಾವಿಲ್ಲಿ ನುಗ್ಗೆ ಸೊಪ್ಪನ್ನು ಹಾಕೊಬೇಕು. ಇಲ್ಲಿ ನಾನು ಒಂದು 15-18 ನುಗ್ಗೆಕಡ್ಡೆಗಳನ್ನ ತಗೊಂಬಿಟ್ಟು ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದೀನಿ. ಒಂದು ಕಂತೆ ಸಿಗುತ್ತೆ ನಮಗೆ ಇಲ್ಲಿ, ಒಂದು 15-18 ಕಡ್ಡೆಗಳು ಬರ್ತವೆ, ಅದನ್ನು ಚೆನ್ನಾಗೆಲ್ಲ ಬಿಡಿಸ್ಕೊಂಬಿಟ್ಟು ಹಾಕೊತಿದ್ದೀನಿ. ನೋಡಿ, ನುಗ್ಗೆ ಸೊಪ್ಪು ಥರನೇ ನೀವು ಇಲ್ಲಿ ಕೀರೆ ಸೊಪ್ಪು ಹಾಕೊಂಬೋದು, ಅರವೆ ಸೊಪ್ಪು, ಮತ್ತು ಬೆರಕೆ ಸೊಪ್ಪು ಅಂತ ಬರುತ್ತೆ ಅದನ್ನು ಹಾಕೊಂಬೋದು. ಇಲ್ಲ, ನೀವು ಸಬ್ಬಸಿಗೆ ಸೊಪ್ಪನ್ನು ಸೇಮ್ ಇದೇ ಥರನೇ ಹಾಕೊಂಬಿಟ್ಟು ಆರಾಮಾಗಿ ಮಾಡ್ಕೊಬೋದು. ಎಲ್ಲ ಸೊಪ್ಪುಗಳನ್ನು ಇದೇ ಥರನೇ ಸಾರನ್ನ ನೀವು ಮಾಡ್ಕೊಬೋದು. ನೋಡಿ, ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ಉಪ್ಪನ್ನ ಹಾಕೊಳ್ಳಿ. ಉಪ್ಪನ್ನ ಸ್ವಲ್ಪ ಆದಷ್ಟು ಕಮ್ಮಿನೇ ಹಾಕೊಳ್ಳಿ, ಬೇಕಂದ್ರೆ ಮುಂದೆ ಹಾಕೊಬೋದು. ನೋಡಿ, ಹಾಕೊಂಡು ಒಂದು 8-10 ನಿಮಿಷನಾದರೂ ಈ ನುಗ್ಗೆ ಸೊಪ್ಪು ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು. ನೋಡಿ, ಇದು ಒಂದು 8-10 ನಿಮಿಷ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಿಮಗೆ ಬೆಂದಿದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಕೈಯಲ್ಲಿ ಚುಮುಕಿ ನೋಡಿ, ಇಲ್ಲ ಅಂತಂದ್ರೆ ಒಂಚೂರು ಬಾಯಿಗೆ ಹಾಕಿ ನೋಡಿ, ಗೊತ್ತಾಗುತ್ತೆ ಅದು ಬೆಂದಿದೆಯಾ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಬೇಯಿಸ್ಕೊಂಬಿಟ್ಟು ನೀವು ಈ ನುಗ್ಗೆ ಸೊಪ್ಪನ್ನು ನಾವು ಬಸ್ಕೊಬೇಕು. ಒಂದು ಪಾತ್ರೆಗೆ, ತೂತು ಪಾತ್ರೆಗೆ ಹಾಕೊಂಬಿಟ್ಟು ನೀವು ಬಸ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಬಸ್ಕೊಂಬಿಟ್ಟು ಸೊಪ್ಪನ್ನೇ ಬೇರೆ ಉಪ್ಸಾರನ್ನೇ ಬೇರೆ ಮಾಡ್ಕೊತಿದ್ದೀನಿ. ನಾನು ಇವಾಗ ಇಲ್ಲಿ 2 ರೀತಿ ಪಲ್ಯನ ಮಾಡಿ ತೋರಿಸ್ತಾ ಇರೋದ್ರಿಂದ ಇಲ್ಲಿ ಸೊಪ್ಪನ್ನ ನಾನು 2 ಭಾಗವಾಗಿ ಮಾಡ್ಕೊತಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟು ತಗೊಬೋದು. ನಾನಿಲ್ಲಿ ಸಮಸಮವಾಗಿ 2 ಭಾಗನ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಉಪ್ಸಾರಿಗೆ ನಾನು ಇವತ್ತು ಒಗ್ಗರಣೆ ಮಾಡಿ ತೋರಿಸ್ತಿದ್ದೀನಿ. ನಿಮ್ಗೆ ಏನಾದ್ರೂ ಬೇಕು ಅಂತಂದ್ರೆ ಒಗ್ಗರಣೆನ ಹಾಕೊಳ್ಳಿ, ಇಲ್ಲ ಅಂತ ಅಂದ್ರೆ ಹಂಗೇನೆ ಊಟ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆಪ್ಷನಲ್ ಅದು, ಕಂಪ್ಲೀಟ್ ಆಗಿ ನಿಮ್ಗೆ ಬೇಕಂದ್ರೆ ಹಾಕೊಂಬೋದು, ಇಲ್ಲ ಸ್ಕಿಪ್ ಮಾಡ್ಕೊಬೋದು. ನೋಡಿ, ನಾನು ಇಲ್ಲಿ ಒಗ್ಗರಣೆ ಮಾಡಿ ತೋರಿಸ್ತಿರೋದ್ರಿಂದ ಒಂದು ಪಾತ್ರೆಗೆ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ ಒಂದು 5-6 ಬೆಳ್ಳುಳ್ಳಿ ಹೆಸರನ್ನ ಜಜ್ಕೊಂಬಿಟ್ಟು ಹಾಕೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕೊಂಡು ಒಂದು 15 ಸೆಕೆಂಡ್ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು 2 ಮೀಡಿಯಂ ಸೈಜ್ದು ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕೊಂಡಿದ್ದೀನಿ. ನೋಡಿ, ಹಾಕೊಂಬಿಟ್ಟು ಈ ಟೊಮೆಟೊ ಏನಿದೆ ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ಉರಿನ ಮೀಡಿಯಂ ಹೀಟಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು.
ನೋಡಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿ ಬೆಂದ್ಕೊಂಡ್ಮೇಲೆ ಇಲ್ಲಿ ನಾನು ಅವಾಗ್ಲೇ ಹಸಿರುಮೆಣಸಿನಕಾಯಿ ಖಾರ ಮಾಡ್ಕೊಟ್ಟಿದ್ನಲ್ಲ ಅದೇ ಜಾರ್ಗೆನೆ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಹಾಕೊಂತಿದ್ದೀನಿ. ಮತ್ತೆ ಅವಾಗ್ಲೇ ಸ್ವಲ್ಪ ಬೇಯಿಸಿ ಬಗ್ಸ್ಕೊಂಡಿದ್ವಲ್ಲ ನೀರು, ಬೇಳೆ ನೀರು, ಆ ಬೇಳೆ ನೀರನ್ನು ಹಾಕೊಂತಿದ್ದೀನಿ. ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಬೇಕಿದ್ರೆ ಸ್ವಲ್ಪ ನೀರನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟು ಹಾಕೊಂಬೋದು, ನಿಮ್ಗೆ ಅದು ಎಷ್ಟು ಬೇಕು ನೋಡ್ಕೊಂಬಿಟ್ಟು ನೀರನ್ನ ಹಾಕೊಂಬೋದು. ಮತ್ತೆ ಏನ ಉಪ್ಪು ಸರಿ ಇದೆಯಾ ಅಂತ ಅಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ ಎಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಂಡಾದ್ಮೇಲೆ ಕರೆಕ್ಟ್ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಂಡಾದ್ಮೇಲೆ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಇದು ಒಂದು ಕುದಿ ಬರೋದಿಕ್ಕೆ ಬಿಡ್ಬೇಕಷ್ಟೇನೆ. ಜಸ್ಟ್ ಒಂದೇ ಒಂದು ಕುದಿ ಬಂದ್ರೆ ಸಾಕು. ನೋಡಿ ಇವಾಗ ಒಂದು 3-4 ನಿಮಿಷ ಆಗಿದೆ, ಚೆನ್ನಾಗಿ ಕುದಿತಾ ಇದೆ, ಚೆನ್ನಾಗಿ ಕುದಿತಾ ಇದೆ ಅಲ್ವಾ. ಸೊ ಇಷ್ಟೇ ನಮ್ಗೆ ಉಪ್ಸಾಂಬಾರ್ ರೆಡಿ ಆಯ್ತು ಸರ್ವ್ ಮಾಡೋದಿಕ್ಕೆ. ಸೊ ಇವಾಗ ಇದನ್ನ ಮೇಲ್ಗಡೆ ಒಂದು ಪ್ಲೇಟ್ ಅನ್ನ ಮುಚ್ಕೊಂಡ್ಬಿಟ್ಟು ಸ್ಟವ್ ನ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಬನ್ನಿ ಇವಾಗ ಸೊಪ್ಪನ್ನ ಹುರ್ಕೊಳ್ಳೋಣ. ನೋಡಿ ಸೊಪ್ಪನ್ನ ಹುರ್ಕೊಳೋದಿಕ್ಕೆ ಇಲ್ಲಿ ನಾನು ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂತಿದ್ದೀನಿ. ಅದು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 1-2-3 ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಅದು ನಿಮ್ಗೆ ಖಾರಕ್ಕೆ ನೋಡ್ಕೊಂಬಿಟ್ಟು ಎಷ್ಟು ಬೇಕು ಹಾಕೊಳ್ಳಿ. ಮತ್ತೆ ಒಂದು ದಪ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಹಾಕೊಂಬಿಟ್ಟು ಜಸ್ಟ್ 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ಚೆನ್ನಾಗೆಲ್ಲ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಮೊಟ್ಟೆನ ಹಾಕೊಂತಿದ್ದೀನಿ. ಫಸ್ಟು ಮೊಟ್ಟೆ ಪಲ್ಯನ ತೋರಿಸ್ತಿರೋದ್ರಿಂದ ಮೊಟ್ಟೆನ ಹಾಕೊಂತಿದ್ದೀನಿ. ನೋಡಿ ಒಂದು 5 ಮೊಟ್ಟೆನ ಹಾಕೊಂತಿದ್ದೀನಿ. ನೋಡಿ ನಿಮ್ಗೆ ಎಷ್ಟು ಹಾಕೊಳ್ಳೋಕೆ ಅನುಕೂಲ ಆಗುತ್ತೆ ಅಷ್ಟನ್ನ ಮೊಟ್ಟೆನ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಮತ್ತೆ ಇಲ್ಲಿ ನೀವು ಮೊಟ್ಟೆನ ತಿನ್ನಲ್ಲ ಅನ್ನೋರಾದ್ರೆ ಇದ್ರ ಬದಲು ಅಂದ್ರೆ ಮೊಟ್ಟೆ ಬದಲು ನೀವು ಪನ್ನೀರನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಸೇಮ್ ಇದೇ ತರನೇ ಹುರ್ಕೊಂಬಿಟ್ಟು ಮಾಡ್ಕೊಬಹುದು. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಟ್ರೈ ಮಾಡಿ. ಮೊಟ್ಟೆ ತಿನ್ನಲ್ಲ ಅನ್ನೋರು ಪನ್ನೀರನ್ನ ಹಾಕೊಂಬಿಟ್ಟು ಸೇಮ್ ಇದೇ ತರ ಹುರ್ಕೊಂಬಿಟ್ಟು ಮಾಡ್ಕೊಬೇಕು. ಮತ್ತೆ ಇಲ್ಲಿ ನಾನು ಉಪ್ಪು ಹಾಕೋದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಈ ಮೊಟ್ಟೆ ಎಷ್ಟು ಬೇಕು ಅಷ್ಟೇ ಅಷ್ಟನ್ನ ಸ್ವಲ್ಪನೇ ಉಪ್ಪನ್ನ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ನೋಡಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇಲ್ಲಿ ನಾನು ಸೊಪ್ಪನ್ನ ಸೇರಿಸ್ಕೊಂತಿದ್ದೀನಿ. ನಾನು ಮಾಡಿರುವಂತ ಸೊಪ್ಪಲ್ಲಿ 2 ಭಾಗ ಮಾಡ್ಕೊಂಬಿಟ್ಟು ಅದರಲ್ಲಿ 1 ಭಾಗನ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂತಿದ್ದೀನಿ. ನೋಡಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಉಪ್ಪು ಸರಿ ಇದೆಯಾ ಅಂತ ಅಂದ್ಬಿಟ್ಟು ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಚೆಕ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಸಾರು ಖಾರನ ಹಾಕೊಂತಿದ್ದೀನಿ. ನಾನು ಅವಾಗಲೇ ರೆಡಿ ಮಾಡಿ ಏನು ಇಟ್ಕೊಂಡಿದ್ವಿ ಉಪ್ಸಾರು ಖಾರನ, ಅದನ್ನು 1/4 ಟೀಸ್ಪೂನ್ ಅಷ್ಟು ಉಪ್ಸಾರು ಖಾರನ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ, ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಬೋದು. ನೋಡಿ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಪ್ಲೇಟ್ ಅನ್ನ ಮುಚ್ಕೊಂಡ್ರೆ ಇಷ್ಟೇ ನಮ್ಗೆ ಮೊಟ್ಟೆ ಪಲ್ಯ ರೆಡಿ ಆಯ್ತು. ನುಗ್ಗೆ ಸೊಪ್ಪಂದು ಮೊಟ್ಟೆ ಪಲ್ಯ ರೆಡಿ ಆಯ್ತು. ಸೊ ಬನ್ನಿ ಇವಾಗ ಇನ್ನೊಂದು ಪಲ್ಯನ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ನೋಡಿ ಇನ್ನೊಂದು ಪಲ್ಯನ ಮಾಡ್ಕೊಳೋದಿಕ್ಕೆ ಇಲ್ಲಿ ನಾನು 1 ಬಾಂಡ್ಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂತಿದ್ದೀನಿ. ಅದು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 1/4 ಟೀಸ್ಪೂನ್ ಅಷ್ಟು ಸಾಸಿವೆ ಮತ್ತೆ 1-2 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು, ಕರಿಬೇವು ಸೊಪ್ಪು ಜಾಸ್ತಿ ಇದ್ರೆ ಹಾಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ 1 ದಪ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಸೇಮ್ ಇದನ್ನು ಅಷ್ಟೇ 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕು. ಇದೇನು ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ಮತ್ತೆ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಹಾಕೊಂತಿದ್ದೀನಿ. ಅದು ಈರುಳ್ಳಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ಹಾಕೊಳ್ಳಿ, ಯಾಕೆಂದ್ರೆ ಸೊಪ್ಪಲ್ಲಿ ನಾವು ಆಲ್ರೆಡಿ ಉಪ್ಪು ಹಾಕೊಂಡಿರೋದ್ರಿಂದ ಸ್ವಲ್ಪನೇ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೊಂಬಿಟ್ಟು ಮತ್ತೆ ಮಿಕ್ಕದಂತ ಸೊಪ್ಪು ಅಂದ್ರೆ ಇನ್ನರ್ಧ ಸೊಪ್ಪು ಏನಿದೆ ನಾವು 2 ಭಾಗ ಮಾಡ್ಕೊಂಡಿದ್ವಲ್ಲ ಅದ್ರಲ್ಲಿ ಇನ್ನರ್ಧ ಸೊಪ್ಪನ್ನ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ನೋಡಿ ಇಲ್ಲಿ ಚೆನ್ನಾಗೆಲ್ಲ ಒಂದ್ಸರಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು 1/3 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿನ ಹಾಕೊಂತಿದ್ದೀನಿ. ಹಸಿ ತೆಂಗಿನಕಾಯಿ ತುಪ್ಪಕೊಂಬಿಟ್ಟು ಹಾಕೊಳ್ಳಿ. ಮತ್ತೆ 1/4 ಟೀಸ್ಪೂನ್ ಅಷ್ಟು ಅವಾಗಲೇ ಖಾರ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಖಾರನ ಹಾಕೊಂಡಿದ್ದೀನಿ. ನೋಡಿ ಆ ಖಾರ ಹಾಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಷ್ಟೇ ನೋಡಿ ನಮಗೆ ಪಲ್ಯಗಳು ರೆಡಿ ಆಯಿತು. ಮೇಲೆ ಒಂದು ಲಿಡ್ಡನ್ನ ಮುಚ್ಕೊಂಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಮುದ್ದೆ ಜೊತೆಯಲ್ಲಿ ಈ ಉಪ್ಸಾರನ್ನ ಬಡ್ಸ್ಕೊಂಡು ತಿಂತಿದ್ರೆ ವಾವ್ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ನುಗ್ಗೆ ಸೊಪ್ಪು, ಉಪ್ಪೆಸರು, ಖಾರ ಮತ್ತೆ 2 ತರ ಪಲ್ಯನ ಯಾವ ರೀತಿ ಮಾಡ್ಕೊಬಹುದು ಅಂತ ಅನ್ಬಿಟ್ಟು. ನುಗ್ಗೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿನಾದ್ರೂ ಈ ತರ ಮಾಡ್ಕೊಂಡು ಊಟ ಮಾಡೋದ್ರಿಂದ ನಮ್ಗೆ ಹೆಲ್ತ್ಗೆ ಅಂತೂ ತುಂಬಾ ಒಳ್ಳೇದು, ಆರೋಗ್ಯಕ್ಕೆ, ದೇಹಕ್ಕೆ ಎರಡಕ್ಕೂ ಶಕ್ತಿ ಕೊಡುತ್ತೆ. ಸೊ ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲಾರ್ಗು ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇದೇ ತರ ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.